Yes, sir, you can ask me your questions, whatever you want. Relevant questions. Feel free, please. ನನಗೆ ಅದು ನನ್ನಲ್ಲಿ ಸ್ಪೀಚ್ ಕೂಡ ಏನು ಕರೆಸಿಲ್ಲ. ಜಸ್ಟ್ ಐ ಜಸ್ಟ್ ಥಾಟ್ ಇವರು ತುಂಬ ಟೈಮಿಂದ ಹೇಳ್ತೇವೆ ಯಾವ ಟು ಮೀಟ್ ಅಪ್ ಅಂತ. ಐ ಸೆಡ್ ಓಕೆ, ಐ ಜಸ್ಟ್ ಗಾಟ್ ಬ್ಯಾಕ್, ಇದಕ್ಕೋಸ್ಕರ ಐ ಕಮ್ ಫ್ರಮ್ ಹೈದರಾಬಾದ್ ಟುಡೇ. ಸೊ ಎಸ್, ಲೇಡೀಸ್ ಫಸ್ಟ್, ಬಾಯ್ಸ್ ಆರ್ ಶೈ. ನಮಸ್ತೆ. ಹೌವರ್ ಯು ವಾಂಟ್ ಸಿ, ಇಲ್ಲಿ ನಾನು ಇಲ್ಲಿ ಲೆಟ್ ಇಟ್ ನಾಟ್ ಬಿ ಅ ಕ್ಯೂ ಎನ್, ಯು ಕ್ಯಾನ್ ಆಲ್ವೇಸ್ ಹ್ಯಾವ್ ಅ ಕಾನ್ವರ್ಸೇಷನ್. ಕರೆಕ್ಟ್, ಮೊದಲ ಸಲ ಇಲ್ಲ ಅಮ್ಮ, ಕೇಳಿಸುತ್ತಲ್ಲ, ಏನು ಪ್ರಾಬ್ಲಮ್? ಹಾಂ, ನಿಮ್ ಫ್ಯಾನ್ಸು ಕೂಡ ಅದೇ ತರ ರಿಸೀವ್ ಮಾಡಿದ್ರು, ಅದೇ ಆಟಿಟ್ಯೂಡ್ ಅಲ್ಲಿ ಅದನ್ನ ರಿಸೀವ್ ಮಾಡಿದ್ರು, ಅದನ್ನ ನೋಡಿದಾಗ ನಿಮ್ಗೆ ಏನನ್ಸುತ್ತೆ? ಬಿಕಾಸ್ ನಾನು ಕಾಮ್ ಆಗಿದ್ದೆ ಅವರಿಂದಾನೆ, ಬಿಕಾಸ್ ನಾನು ಹೆಂಗಿದ್ನ ಅವ್ರು ಹಂಗೆ ಇದ್ರು. ಅದು ನನಗೆ ಇಷ್ಟ ಆಗ್ತಾ ಇರಲ್ಲ ಈ ಗಲಾಟೆ ಗಿಲಾಟೆ ಮಾಡೋದಾಗ್ಲಿ, ದಟ್ ಇಸ್ ನಾಟ್ ವಾಟ್ ವಿ ಆರ್ ಬೋರ್ನ್ ಫಾರ್. ಮೊನ್ನೆನೂ ನಾನು ಮಾತಾಡಿದ್ದೇನಕ್ಕಂತಂದ್ರೆ ನಾಟ್ ಟು ಪ್ರೂವ್ ಎನಿ ಪಾಯಿಂಟ್ ಅವ್ರ್ ಗಿವ್ ಎನಿ ಸ್ಟೇಟ್ಮೆಂಟ್. ಬಟ್ ಏನಾಗುತ್ತೆ ಗೊತ್ತಾ, ನಮಗೆ ಯಾರು ಗಾಡ್ ಫಾದರ್ ಅಂತ ಇಲ್ಲ. ಆ್ಯಂಡ್ ಸೆಕೆಂಡ್ಲಿ, ನಾನು ಇನ್ನೊಂದು ಕ್ಲಿಯರ್ ಮಾಡ್ತಾ ಇದ್ದೀನಿ, ಇದರಿಂದ ನಾವು ಇದನ್ನು ಹೇಳಬೇಕಾದ್ರೆ ಇದರಿಂದ ಯಾರೋ ಪ್ರೊಡ್ಯೂಸರ್ ಇದ್ದಾರೆ, ಡಿರೆಕ್ಟರ್ಸ್ ಇದ್ದಾರೆ, ಇಲ್ಲ ಆ್ಯಕ್ಟರ್ಸ್ ಇದ್ದಾರೆ, ನೋ, ನೋಬಡಿ ಈಸ್ ಬಿಹೈಂಡ್ ಆಲ್ ದಿಸ್. ಕೆಲವರು ಪರ್ಟಿಕ್ಯುಲರಾಗಿ ಈ ಸಿನಿಮಾಗೆ ಸಂಬಂಧ ಇಲ್ಲದೇ ಇರೋರು ಕೂಡ ನಮ್ಮ ಇವಾಗ ರಿಲೀಸ್ ಆಗಿರೋ ಇನ್ನೊಂದು ಸಿನಿಮಾಗೂ ಸಂಬಂಧ ಇಲ್ಲ ಅವ್ರಿಗೆ. ಇದನ್ನು ಕ್ಲಾರಿಟಿ ತೊಗೊಳ್ಳಿ ಫಸ್ಟು. ಸೊ ಇದನ್ನು ಕೆಲವರು ಹೇಳಿದ್ಮೇಲೂ ಅವ್ರ ಮೇಲೆ ಟಾರ್ಗೆಟು, ಇವ್ರ ಮೇಲೆ ನೋನು, ಇದರಲ್ಲಿ ಯಾವ ಆ್ಯಕ್ಟರ್ಸ್ ಇನ್ವಾಲ್ವ್ ಇಲ್ಲ, ಯಾರೂ ಇಲ್ಲ. ಕೆಲವರು ನಮ್ಮ ಸಿನಿಮಾಗೂ ಅವ್ರ ಸಿನಿಮಾಗೂ ಸಂಬಂಧ ಇಲ್ಲದೇ ಇರೋರು ಕೂಡ ಕೆಲವು ಥಿಯೇಟ್ರ್ಗಳಿಗೆ ಫೋನ್ ಮಾಡೋದು, ಥಿಯೇಟ್ರಿಗೆ ಇದು ಮಾಡಿ ಅವ್ರು ಬರಲ್ಲ, ನೀವು ಕೊಡಬೇಡಿ ಅನ್ನೋದು. ಈಗ ಫಾರ್ ಎಕ್ಸಾಂಪಲ್ ನಾವು ಹೇಳಬೇಕು ಅಂದರೆ, ಇವಾಗ ನರ್ತಕಿ ದೇಸ್ ಅನ್ ಇಶ್ಯೂ, ಲೀಗಲ್ ಇಶ್ಯೂ ಇದೆ. ಬಟ್ ಆದ್ರೂ ಆಗಬಹುದು ಅನ್ನೋ ಕಾರಣಕ್ಕೆ ನಾವಿಬ್ಬರೂ ಸಂತೋಷ ಆಗಲಿ, ನರ್ತಕಿ ಅನೌನ್ಸ್ ಮಾಡಿದಾಗ ನಾವು ಭೂಮಿಕಾ ಹೋಗ್ಬೇಕು, ಭೂಮಿಕಾ ತಾನೆ ಭೂಮಿಕಾ ಹೋಗಬೇಕು ಅಂದರೆ ಅಲ್ಲಿ ಆಯ್ತಾಳ್ ಅಂತ ಹುಡುಗಾರೆ, ದ ಒನ್ ಹೂ ಓನ್ಸ್. ಅವ್ರಿಗೆ ಫೋನ್ ಮಾಡಿ ಕೊಡಬೇಡಿ, ಮೂವಿಲ್ಯಾಂಡ್ ಎಲ್ಲರೂ ಹೋಗ್ಲಿ ಬಿಡಿ ಅವರು ಅನ್ಬೇಕಾದ್ರೆ ಏನಾಗುತ್ತೆ? ನೀವು ಯೋಚನೆ ಮಾಡಿ, ಹೊಸೊಬ್ರಿಗೆ ಏನೇನಾಗಿರ್ಬೇಕಿಲ್ಲ. ಸೊ ಇವರು ಅದೇ ಹೇಳಿದ್ದಿವರು, ಅದೇ ಇನ್ನೊಂದು ಸಿನಿಮಾನೂ ರಿಲೀಸ್ ಆಯ್ತು ಅವತ್ತು, ಎರಡು ಬಿಟ್ಟು ನನ್ನ ನಾವು ರಿಲೀಸ್ ಆಗಿದ್ದೀನ ಇನ್ನೊಂದು ಆಯಿತು. ಇವ್ರು ಹೇಳೋದೇನಂದರೆ ಅವ್ರಿಗೆ ಅಡ್ವೈಸ್ ಮಾಡ್ಬೋದಿತ್ತಲ್ಲ, ಆ ಪ್ರೊಡ್ಯೂಸರ್ನ ಯಾಕಿದ್ದು ಮಾಡಿದ್ರು? ಸಿ, ಇದನ್ನು ವಿವರಣಿಸ್ಬೇಕು, ಇದು ಮಾಡಬೇಕು ಅಥವಾ ಯಾವುದೋ ಇದು ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಐ ಗೆಸ್ ಎಷ್ಟೋ ಹೊಸಬರಿಗೆ ನಾವು ಒಂದು ಅಟ್ಲೀಸ್ಟ್ ಒಂದು ಸ್ವಲ್ಪ ಸಪೋರ್ಟಾಗಿ ನಿಂತಿರ್ಬೇಕಾದ್ರೆ ಇಟ್ ವಾಸ್ ಇಂಪಾರ್ಟೆಂಟ್. ಹಾಗನ್ಬಿಟ್ಟು ಬಾಯಿ ಇದೆ, ಭಾಷೆ ಇದೆ ಅಂದ್ಬಿಟ್ಟು ಮಾತಾಡ್ತಾ ಇರೋದಲ್ಲ, ಎಲ್ಲಿ ಬೇಕು ಅವಾಗ ಮಾತ್ರ ಮಾತಾಡಬೇಕಾಗತ್ತೆ. ದಟ್ಸ್ ಆಲ್ ಇಟ್ ಇಸ್. ಇನ್ನೊಂದು ಏನಂದರೆ, ನಾನು ಕಾಮ್ ಆಗಿದ್ದೀನಿ ಅಂತ ಹೇಳಿದೆ, ನನಗೆ ನನ್ನ ಹುಡುಗರಿಂದಾನೇ ಕಾಮ್ ಆಗಿದ್ದು. ನಾನು ಏನಾಗುತ್ತೆ, ನಾವು ಹೇಗಿದ್ದೀವೋ, ನಾವು ರೊಚ್ಚಿಗೆ ಎದ್ದೇಳಕ್ಕೆ ಹೋದ್ರೆ ಅಲ್ಲೂ ಮತ್ತೆ ಊರು ಊರು ಎದ್ದೇಳ್ತವೆ, ಏನಕ್ಕೆ ಬೇಕಿಲ್ಲ ಸಿನಿಮಾ ಮಾಡೋದು ಅದಕ್ಕಲ್ವಲ್ಲ. ಸಿ, ವಿ ಆರ್ ಆಲ್ ಹಿಯರ್ ಟು ಟೆಲ್ ಅ ಸ್ಟೋರಿ ಬೈ ದಿ ಎಂಡ್ ಆಫ್ ದ ಡೇ. ಕರೆಕ್ಟ್. ಸೊ ಲಕ್ಕಿಲಿ ಇವಾಗ ಮತ್ತೆ ಥಿಯೇಟ್ರಲ್ಲಿ ಕತೆ ಹೇಳೋ ಅವಕಾಶ ಸಿಕ್ಕಿದೆ, ಫೋನಲ್ಲಲ್ಲ.